ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಬರಿಮಲೆಯ ಒಂದು ಕಾಡು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಹಾರರ್ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಬರಿಮಲೆ ಅಂದರೆ ಗೊತ್ತಿಲ್ಲದೆ ಇರೋರು ಯಾರೂ ಇರೋದಿಲ್ಲ. ಆದರೆ ಅದೇ ಶಬರಿಮಲೆಯ ಒಂದು ಕಾಡು ರಸ್ತೆಯಲ್ಲಿ ರಾತ್ರಿ ಆದರೆ ಏನೆಲ್ಲ ನಡೆಯುತ್ತೆ ಗೊತ್ತಾ? ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ಬರು ಶಬರಿಮಲೆಯ ಆ ರಸ್ತೆಯಲ್ಲಿ ಅವತ್ತು ರಾತ್ರಿ ಮೈ ಜುಮ್ಮನಿಸುವ ಭಯಂಕರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಶಬರಿಮಲೆಯ ಆ ರಸ್ತೆಯಲ್ಲಿ ಅವತ್ತು ರಾತ್ರಿ ಎದೆ ನಡುಗಿಸುವಂತಹ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ನಾಗೇಶ್. ನಾಗೇಶ್ಗೆ ಈ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2001. ಇನ್ನು ನಾಗೇಶ್ ಒಂದು ಟ್ರಾವೆಲ್ಸ್ ಕಂಪನಿಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಆ ಟ್ರಾವೆಲ್ಸ್ ಕಂಪನಿಗೆ ಒಂದಷ್ಟು ಜನ ಅಯ್ಯಪ್ಪ ಮಾಲೆ ಧರಿಸಿರುವ ವ್ಯಕ್ತಿಗಳು ಬಂದು ಆ ಟ್ರಾವೆಲ್ಸ್ ಕಂಪನಿ ಓನರ್ ಬಳಿ ಶಬರಿಮಲೆ ಮತ್ತು ಇನ್ನು ಸುತ್ತಮುತ್ತ ಇರೋ ಪ್ಲೇಸಸ್ಗೆ ಹೋಗಬೇಕು, ಅದಕ್ಕೆ ಒಂದು ಬಸ್ ಬುಕ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ತುಂಬ ಬುಕ್ಕಿಂಗ್ಸ್ ಇರೋ ಕಾರಣದಿಂದ ಆ ಟ್ರಾವೆಲ್ಸ್ ಕಂಪನಿ ಓನರ್ ರೌಂಡ್ ಟ್ರಿಪ್ ಆಗೋದಿಲ್ಲ, ಒನ್ ವೇ ಟ್ರಿಪ್ ಆದರೆ ಬಸ್ನ ಕಳಿಸ್ತೀನಿ ಅಂತ ಹೇಳ್ತಾರೆ. ಈ ರೀತಿ ತುಂಬ ಹೊತ್ತು ಡಿಸ್ಕಷನ್ ನಂತರ ಅಯ್ಯಪ್ಪ ಮಾಲೆ ಧರಿಸಿರುವ ವ್ಯಕ್ತಿಗಳು ಓಕೆ ಸರಿ ಆಯಿತು, ಇಲ್ಲಿಂದ ನಮ್ಮನ್ನು ಶಬರಿಮಲೆಗೆ ಕರ್ಕೊಂಡು ಹೋಗಿ ಬಿಡಿ ಸಾಕು, ಅಲ್ಲಿಂದ ನಾವು ವಾಪಸ್ ಟ್ರೈನ್ನಲ್ಲಿ ಬರ್ತೀವಿ ಅಂತ ಹೇಳಿ ಬಸ್ ಬುಕ್ಕಿಂಗ್ಗೆ ಅಂತ ಒಂದಷ್ಟು ಅಡ್ವಾನ್ಸ್ ಅಮೌಂಟನ್ನ ಕೊಟ್ಟು ಹೋಗ್ತಾರೆ. ಅದೇ ರೀತಿಯೇ ನಾಗೇಶ್ ಮತ್ತು ಬಸ್ ಕ್ಲೀನರ್ ಸತ್ಯ ಅಯ್ಯಪ್ಪ ಮಾಲೆ ಧರಿಸಿರೋ ವ್ಯಕ್ತಿಗಳನ್ನು ಪಿಕಪ್ ಮಾಡಿ ಶಬರಿಮಲೆಯಲ್ಲಿ ಡ್ರಾಪ್ ಮಾಡ್ತಾರೆ. ನಂತರ ನಾಗೇಶ್ ಬ್ಯಾಲೆನ್ಸ್ ಅಮೌಂಟ್ ತಗೊಂಡು ಓನರ್ಗೆ ಕಾಲ್ ಮಾಡಿ ಡ್ರಾಪ್ ಮುಗೀತು, ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಓನರ್ ಸರಿ ಆಯಿತು, ಊಟ ಮಾಡಿಕೊಂಡು ಹುಷಾರಾಗಿ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆದರೆ ಈ ಕಡೆ ಇನ್ನೇನು ಶಬರಿಮಲೆಯಿಂದ ಹೊರಡಬೇಕು ಅನ್ನೋವಾಗಲೇ ಬಸ್ ಕ್ಲೀನರ್ ಆದ ಸತ್ಯಗೆ ಇದ್ದಕ್ಕಿದ್ದ ಹಾಗೆ ವಿಪರೀತವಾದ ಜ್ವರ ಬಂದುಬಿಡುತ್ತೆ. ಆಗ ನಾಗೇಶ್ ಯಾಕೋ ಸತ್ಯ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಸತ್ಯ ಇಲ್ಲಣ, ಬರುವಾಗಲೇ ಮೈ ಯಾಕೋ ಸ್ವಲ್ಪ ಬಿಸಿ ಇತ್ತು, ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ, ಈಗ ನೋಡಿದ್ರೆ ಫುಲ್ ಜ್ವರ ಬಂದುಬಿಟ್ಟಿದೆ ಅಣ್ಣ, ಹೋಗುವಾಗ ಯಾವುದಾದ್ರೂ ಆಸ್ಪತ್ರೆ ಇದ್ದರೆ ಹಾಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ನಾಗೇಶ್ ಸರಿ ಆಯಿತು, ನೀನು ಹಿಂದ್ಗಡೆ ಮಲ್ಕೋ, ನಾನು ಆಸ್ಪತ್ರೆ ಬಂದ ಮೇಲೆ ಎಬ್ಬರಿಸ್ತೀನಿ ಅಂತ ಹೇಳ್ತಾನೆ. ಈ ರೀತಿ ರಾತ್ರಿ ಸುಮಾರು 8:30 ಸಮಯಕ್ಕೆ ನಾಗೇಶ್ ಒಂದು ಆಸ್ಪತ್ರೆಯ ಹತ್ತಿರ ಬಸ್ ನಿಲ್ಲಿಸಿ ಹಿಂದೆ ಮಲಗಿದ್ದ ಸತ್ಯನ ಸತ್ಯ ಎದ್ದೇಳು ಹಾಸ್ಪಿಟಲ್ ಬಂದಿದೆ ತೋರಿಸ್ಕೊಂಡು ಹೋಗೋಣ ಅಂತ ಎಬ್ಬರಿಸ್ತಾನೆ. ನಂತರ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಸತ್ಯನ ಟೆಸ್ಟ್ ಮಾಡಿ ನಾಗೇಶ್ ಹತ್ರ ಇವ್ರಿಗೆ ಟೈಫಾಯ್ಡ್ ಇದೆ, ಮೆಡಿಸನ್ಸ್ ಎಲ್ಲ ಬರೆದು ಕೊಟ್ಟಿದ್ದೀನಿ, ಚೆನ್ನಾಗಿ ರೆಸ್ಟ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ನಾಗೇಶ್ ಸರಿ ಆಯಿತು ಸರ್ ಅಂತ ಸತ್ಯ ಹತ್ರ ಹೋಗ್ತಾನೆ. ನಾಗೇಶ್ ಸತ್ಯ ಬಳಿ ಲೋ ಸತ್ಯ ಟೈಫಾಯ್ಡ್ ಬಂದಿದೆಯಂತೋ, ಚೆನ್ನಾಗಿ ರೆಸ್ಟ್ ಮಾಡಬೇಕಂತೆ, ನನಗೆ ಗೊತ್ತಿರೋ ಒಂದು ಕಾಡು ದಾರಿ ಇದೆ ಆ ರೂಟ್ನಲ್ಲಿ ಹೋಗೋಣ, ಬೇಗ ಹೋಗ್ಬಿಡ್ತೀವಿ ಮನೆಗೆ, ನೀನು ಚೆನ್ನಾಗಿ ರೆಸ್ಟ್ ಮಾಡು ನಾಳೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸತ್ಯ ಮತ್ತೆ ಬಸ್ನಲ್ಲಿ ಹಿಂದಿನ ಸೀಟ್ನಲ್ಲಿ ಮಲ್ಕೊಂಡಿರ್ತಾನೆ, ನಾಗೇಶ್ ಬಸ್ನ ಡ್ರೈವ್ ಮಾಡ್ತಾ ಇರ್ತಾನೆ. ಈ ರೀತಿ ಆ ಕಾಡು ದಾರಿಯಲ್ಲಿ ಡ್ರೈವ್ ಮಾಡ್ತಾ ಮಾಡ್ತಾ ರಾತ್ರಿ 10:30 ಆಗೋಗುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಬಸ್ ಇಂಜನ್ ಆಫ್ ಆಗುತ್ತೆ. ಆಗ ನಾಗೇಶ್ ಏನಾಯಿತು ಅಂತ ಕೆಳಗಿಳಿದು ಬಸ್ ಇಂಜನ್ ಚೆಕ್ ಮಾಡ್ತಾನೆ. ನಾಗೇಶ್ಗೆ ಅಲ್ಪ ಸ್ವಲ್ಪ ಮೆಕ್ಯಾನಿಕ್ ಕೂಡ ಗೊತ್ತಿತ್ತು. ಇನ್ನು ಕೆಳಗಿಳಿದು ಬಸ್ ಇಂಜನ್ನ ಚೆಕ್ ಮಾಡ್ತಾ ಇದ್ದ ನಾಗೇಶ್ಗೆ ಎಲ್ಲ ಕರೆಕ್ಟಾಗಿದೆಯಲ್ವಾ, ಯಾಕೆ ಬಸ್ ಸ್ಟಾರ್ಟ್ ಆಗ್ತಾ ಇಲ್ಲ, ಏನಾಯ್ತಿದ್ದಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ನಾಗೇಶ್ಗೆ ತುಂಬ ಸ್ಟ್ರಾಂಗ್ ಆಗಿರೋ ಮಲ್ಲಿಗೆ ಹೂವಿನ ವಾಸನೆ ಬರುತ್ತೆ. ಆಗ ನಾಗೇಶ್ ಏನಿದು, ಇಷ್ಟೊತ್ತು ಯಾವುದೇ ಹೂವಿನ ವಾಸನೆ ಇರಲಿಲ್ವಲ್ಲ,
ಈಗ ಇದ್ದಕ್ಕಿದ್ದಂತೆ ಮಲ್ಲಿಗೆ ವಾಸನೆ ಬರ್ತಾ ಇದೆ. ಅದು ಬೇರೆ, ಇಲ್ಲಿ ನನ್ನ ಮತ್ತೆ ಸತ್ಯನ ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಆದರೆ ಸುತ್ತಮುತ್ತ ಯಾರು ಇರೋದಿಲ್ಲ. ಆಗ ನಾಗೇಶ್ ಕಿವಿಗೆ ಒಂದು ಶಬ್ದ ಕೇಳಿಸುತ್ತೆ. ಅದೇನಂದ್ರೆ, ಫ್ರೆಂಡ್ಸ್, ಎಂ ವಿ ಪ್ರೋ ಆಕ್ಟ್ ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೀಮೆಚೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ ಯು ವಿ ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, ಎಂ ವಿ ಪ್ರೋಆಕ್ಟ್ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಯಾರೋ ಆ ಕಾಡಿನ ಮಧ್ಯದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹೋಗ್ತಾ ಇರೋ ರೀತಿ ಶಬ್ದ ಕೇಳಿಸುತ್ತೆ. ಆಗ ನಾಗೇಶ್ ಆ ಶಬ್ದ ಯಾವ ಕಡೆ ಬರ್ತಾ ಇದೆಯೋ ಆ ಕಡೆ ನೋಡ್ತಾನೆ. ಆದರೆ ನಾಗೇಶ್ಗೆ ಆ ಕಾಡು ರಸ್ತೆಯಲ್ಲಿ ಆ ಕತ್ತಲಲ್ಲಿ ಏನೂ ಕಾಣಿಸೋದಿಲ್ಲ. ಸುತ್ತಮುತ್ತ ಬರೀ ದಟ್ಟವಾದ ಮರಗಳೇ ಇತ್ತು. ಆದರೆ ನಾಗೇಶ್ ಕಿವಿಗೆ ಆ ಗೆಜ್ಜೆ ಶಬ್ದ ಮಾತ್ರ ಕೇಳಿಸ್ತಾನೇ ಇರುತ್ತೆ. ಆಗ ನಾಗೇಶ್ ಮತ್ತೆ ಇನ್ನೂ ಸೂಕ್ಷ್ಮವಾಗಿ ಆ ಮರಗಳ ಕಡೆಗೆ ನೋಡ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ನಾಗೇಶ್ಗೆ ಉಸಿರೇ ನಿಂತಂತಾಗುತ್ತೆ. ಯಾಕಂದರೆ ಆ ದಟ್ಟವಾದ ಕಾಡಲ್ಲಿ ಆ ಮರಗಳ ಮಧ್ಯೆ ಯಾರೋ ಒಬ್ಬಳು ಮಹಿಳೆ ಕೈಯಲ್ಲಿ ಪಂಜನ್ನು ಹಿಡ್ಕೊಂಡು ಹೋಗ್ತಾ ಇರೋ ರೀತಿ ಕಾಣಿಸುತ್ತೆ. ಅದನ್ನು ನೋಡಿ ನಾಗೇಶ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಷ್ಟೊತ್ತಲ್ಲಿ ಆ ಕಾಡಲ್ಲಿ ಆ ಕತ್ತಲಲ್ಲಿ ಯಾರಪ್ಪ ಈ ರೀತಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇರೋದು ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ನಾಗೇಶ್ಗೆ ಅದು ಕೊಳ್ಳಿ ದೆವ್ವ ಇರಬಹುದು ಅಂತ ಅನುಮಾನ ಬರುತ್ತೆ. ಇದಾದ ನಂತರ ನಾಗೇಶ್ ಜಾಸ್ತಿ ಹೊತ್ತು ಇಲ್ಲೇ ಇರಬಾರ್ದು, ಬೇಗ ಹೋಗ್ಬಿಡಬೇಕು ಅಂತ ಇಂಜನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹುಡುಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿ ಇರುವಾಗ ಬಸ್ಸು ಒಳಗಿಂದ ಸತ್ಯ ಜೋರಾಗಿ ಕಿರ್ಚಾಡ್ತಾನೆ. ತಕ್ಷಣ ನಾಗೇಶ್ ಏನಾಯಿತು ಅಂತ ಒಳಗೆ ಹೋಗಿ, ಯಾಕೋ ಸತ್ಯ, ಏನಾಯಿತು, ಯಾಕೆ ಕಿರ್ಚಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಸತ್ಯ, ಅಣ್ಣ ಬೇಗ ಬಾ, ಇಲ್ಲಿ ಬಂದು ನೋಡೋಣ ಅಂತ ಹೇಳ್ತಾನೆ. ಆಗ ನಾಗೇಶ್ ಬಸ್ ಹಿಂದೆ ಕೂತಿದ್ದ ಸತ್ಯ ಹತ್ತಿರ ಹೋಗಿ ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಬಸ್ ಹಿಂದೆ ಒಂದು 100 ಮೀಟರ್ನಷ್ಟು ದೂರದಲ್ಲಿ ಯಾವುದೋ ಒಂದು ಆಕೃತಿ ನಿಂತ್ಕೊಂಡಿರುತ್ತೆ. ಅದನ್ನು ನೋಡಿ ನಾಗೇಶ್ ಕೂಡ ಭಯ ಬಿದ್ದೋಗ್ತಾನೆ. ಯಾಕಂದರೆ ಆಕೃತಿ ಸುಮಾರು 8 ಅಡಿಗಳ ಎತ್ತರ ಇತ್ತು. ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅಂತ ನಾಗೇಶ್ ಬಸ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡು ಬಸ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಪಾಪ ನಾಗೇಶ್ ಎಷ್ಟೇ ಪ್ರಯತ್ನ ಪಟ್ಟರೂ ಬಸ್ ಸ್ಟಾರ್ಟ್ ಆಗೋದಿಲ್ಲ. ಮತ್ತೊಂದು ಕಡೆ ಬಸ್ ಹಿಂದೆ ಕೂತಿದ್ದ ಸತ್ಯ, ಅಣ್ಣ ಬೇಗ ಸ್ಟಾರ್ಟ್ ಮಾಡೋಣ, ಅದು ಹತ್ರ ಹತ್ರ ಬರ್ತಾ ಇದೆ, ಪ್ಲೀಸ್ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಕಿರ್ಚಾಡ್ತಾ ಇರ್ತಾನೆ. ಆದರೆ ಬಸ್ ಮಾತ್ರ ಸ್ಟಾರ್ಟ್ ಆಗೋದಿಲ್ಲ. ಈ ರೀತಿ ಒಂದೊಂದು ಸೆಕೆಂಡ್ಗೂ ಬಸ್ನಿಂದ 100 ಮೀಟರ್ ದೂರದಲ್ಲಿ ನಿಂತ್ಕೊಂಡಿದ್ದ ಆಕೃತಿ ಹತ್ತಿರ ಹತ್ತಿರ ಬರ್ತಾನೇ ಇತ್ತು. ಈಗ ನಾಗೇಶ್ ಮತ್ತು ಸತ್ಯ ಇಬ್ಬರಿಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಕೈ ಕಾಲೇ ಓಡೋದಿಲ್ಲ. ಕೊನೆಗೂ ಆಕೃತಿ ಹತ್ತಿರ ಬಂದು ಬಸ್ ಪಕ್ಕದಲ್ಲೇ ಮುಂದೆ ಹಾದು ಹೋಗುತ್ತೆ. ಆಗ ನಾಗೇಶ್ ಅದರ ರೂಪವನ್ನು ನೋಡಿಬಿಡ್ತಾನೆ. ಅದು ನೋಡೋದಕ್ಕೆ ಎಷ್ಟು ಭಯಂಕರವಾಗಿತ್ತು ಅಂದರೆ, ಯಾರೋ ಒಬ್ಬಳು ಮಹಿಳೆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿರೋ ರೀತಿ ಇತ್ತು. ಈ ರೀತಿ ಮುಂದೆ ಹೋದ ಆಕೃತಿ ಒಂದಷ್ಟು ದೂರದಲ್ಲಿದ್ದ ಒಂದು ದೊಡ್ಡ ಮರವನ್ನು ಸರಸರ ಅಂತ ಹತ್ತಿ ಮಾಯವಾಗಿ ಹೋಗುತ್ತೆ. ಆಗ ನಾಗೇಶ್ ಸದ್ಯ ತಪ್ಪಿಸ್ಕೊಂಡ್ವಿ ಅಂತ ನಿಟ್ಟುಸಿರು ಬಿಡ್ತಾನೆ. ಆದರೆ ನಾಗೇಶನ ಖುಷಿ ತುಂಬ ಹೊತ್ತು ಉಳಿಲಿಲ್ಲ. ಯಾಕಂದರೆ ಮತ್ತೆ ನಾಗೇಶ್ ಮೂಗಿಗೆ ಮಲ್ಲಿಗೆ ಹೂ ವಾಸನೆ ಬರುತ್ತೆ. ಆಗ ನಾಗೇಶ್ ಮತ್ತು ಸತ್ಯ ಇಬ್ಬರು ಕಾಡಿನ ಕಡೆ ನೋಡಿದಾಗ ಮತ್ತೆ ಅದೇ ರೀತಿ ಯಾರೋ ಒಬ್ಬಳು ಮಹಿಳೆ ಕೈಯಲ್ಲಿ ಪಂಜನ್ನು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ರೀತಿ ಕಾಣಿಸುತ್ತೆ. ಅದನ್ನು ನೋಡಿ ನಾಗೇಶ್ಗೆ ಮೈಯಲ್ಲಿ ಬೆವರು ಇಳಿದೋಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಅಯ್ಯಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡು ಬಸ್ ಕೀ ಹಾಕಿ ಸ್ಟಾರ್ಟ್ ಮಾಡ್ತಾನೆ. ಆಗ ದೇವರ ದಯೆ,
ಬಸ್ ಸ್ಟಾರ್ಟ್ ಆಗೋಗುತ್ತೆ. ಅಲ್ಲಿ ಸ್ಟಾರ್ಟ್ ಮಾಡಿದ ಬಸ್ನ ನಾಗೇಶ್ ಎಲ್ಲೂ ನಿಲ್ಲಿಸೋದಿಲ್ಲ, ಫಾಸ್ಟಾಗಿ ಡ್ರೈವ್ ಮಾಡ್ತಾನೆ. ಹೀಗೆ ಮಧ್ಯರಾತ್ರಿ ಸುಮಾರು 1:40 ನಾಗೇಶ್ ಒಂದು ಡಾಬಾ ಬಳಿ ಬಸ್ನ ನಿಲ್ಲಿಸ್ತಾನೆ. ಅಲ್ಲಿ ಇನ್ನೂ ತುಂಬ ಜನ ಲಾರಿ ಡ್ರೈವರ್ಗಳು ಇರ್ತಾರೆ. ಅವರೆಲ್ಲ ನಾಗೇಶ್ ಮುಖದಲ್ಲಿದ್ದ ಗಾಬರಿಯನ್ನು ನೋಡಿ ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ನಾಗೇಶ್ ಕೂಡ ಹೀಗೆಲ್ಲ ಆಯಿತು ಅಂತ ವಿವರಿಸ್ತಾನೆ. ಆಗ ಆ ಲಾರಿ ಡ್ರೈವರ್ಗಳು ನಾಗೇಶ್ಗೆ ಒಂದೇ ಮಾತನ್ನು ಹೇಳಿದ್ದು, ನೀನು ತುಂಬ ಅದೃಷ್ಟವಂತ, ಬದುಕಿ ಬಂದಿದೀಯ. ನೀನು ಬಂದಿರೋದು ಒಂದು ಕಾಡು ದಾರಿಯಲ್ಲಿ. ಅಲ್ಲಿ ಕಾಡು ಭೂತ ಕೊಳ್ಳಿ ದೆವ್ವಗಳು ಇದ್ದಾವೆ. ನಮಗೆ ಗೊತ್ತಿರೋರ್ಗೂ ಕೂಡ ಎಷ್ಟೋ ಸಾರಿ ಆ ದಾರಿಯಲ್ಲಿ ಈ ರೀತಿ ಅನುಭವ ಆಗಿದೆಯಂತೆ. ಸದ್ಯ ಅಲ್ಲಿಂದ ಆಚೆ ಬಂದಿದ್ದೀರಾ ಅಲ್ವಾ, ಇನ್ನು ಏನೂ ಆಗೋದಿಲ್ಲ, ಬೇಗ ಮನೆ ಸೇರಿಕೊಂಡು ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಸಲಹೆಯನ್ನು ಕೊಡ್ತಾರೆ. ನಂತರ ಅಲ್ಲೇ ಡಾಬಾದಲ್ಲಿ ಸತ್ಯ ಮಾತ್ರೆಗಳನ್ನು ನುಂಗಿ ಸ್ವಲ್ಪ ರೆಸ್ಟ್ ಮಾಡ್ತಾನೆ. ನಾಗೇಶ್ ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ವಾಪಸ್ ಮನೆಗೆ ಹೋಗ್ತಾರೆ. ಇದು ಬಸ್ ಡ್ರೈವರ್ ಆದ ನಾಗೇಶ್ಗೆ ಶಬರಿಮಲೆಯ ಒಂದು ಕಾಡು ರಸ್ತೆಯಲ್ಲಿ ಎದುರಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.